ಕರ್ನಾಟಕಕ್ಕೆ ಆಗಿರ್ತಕ್ಕಂಥ ಅನ್ಯಾಯದ ಬಗ್ಗೆ, ಕರ್ನಾಟಕದ ಜನರ ಸಮಸ್ಯೆಗಳ ಬಗ್ಗೆ, ಬಡವರ ಬಗ್ಗೆ, ರೈತರ ಬಗ್ಗೆ, ಮಹಿಳೆಯರ ಬಗ್ಗೆ ಒಂದು ದಿನ ಮಾತಾಡಿದರೆ ಬಾಯಿ ಬಿಟ್ಟಿದ್ದಾರ? 25 ಜನ ಎಂಪಿಗಳಿದ್ರಲ್ಲ, ಒಂದಿನ ಕರ್ನಾಟಕಕ್ಕೆ ತೆರಿಗೆ ಹಂಚಿಕೆನಲ್ಲಿ ಅನ್ಯಾಯ ಆಯ್ತು. 15ನೇ ಹಣಕಾಸಿನ ಆಯೋಗ ಶಿಫಾರಸು ಮಾಡಿದ್ದನ್ನ ಕೊಡಲಿಲ್ಲ ಕೇಂದ್ರ ಸರ್ಕಾರ, ನರೇಂದ್ರ ಮೋದಿಯವರು. ಬರಗಾಲ ಬಂತು, ನಾವು 18,172 ಕೋಟಿ ಕೇಳಿದ್ವು. ಯಾಕಂತಂದ್ರೆ ಕರ್ನಾಟಕದಲ್ಲಿ 240 ತಾಲೂಕುಗಳಲ್ಲಿ 223 ತಾಲೂಕುಗಳು ಬರಗಾಲ ಅಂತ ಘೋಷಣೆ ಮಾಡಿದ್ದೀವಿ. ಸುಮಾರು 48 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ನಷ್ಟ ಆಗಿದೆ. ನಮ್ಮ ರೈತರು ಕಷ್ಟದಲ್ಲಿದ್ದಾರೆ, ಕಣ್ಣೀರಲ್ಲಿ ಕೈ ತೊಳಿತಕ್ಕಂಥ ಪರಿಸ್ಥಿತಿ ಇದೆ. ಸುಮಾರು 35,000 ಕ್ಕೂ ಹೆಚ್ಚು ಕೋಟಿ ರೂಪಾಯಿ ನಷ್ಟ ಆಗಿದೆ. ನರೇಂದ್ರ ಮೋದಿಜಿ, ಎನ್ಡಿಆರ್ಎಫ್ ನಾರನ್ಸ್ ಪ್ರಕಾರ 18,172 ಕೋಟಿ ಅಂತ ಕೊಟ್ರೆ ಕೊಡಲಿಲ್ಲ. ನಾವು ಕೊನೆಗೆ ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕಾಗಂತು, ಸುಪ್ರೀಂ ಕೋರ್ಟ್ನವರು ಛೀಮಾರಿ ಹಾಕಿ ಅವರಿಗೆ ದುಡ್ಡು ಕೊಡಿ ಅಂತ ಹೇಳಿದ ಮೇಲೆ ಅದು ಬಹಳ ಕಡಿಮೆಯಾಗಿ 3,454 ರೂಪಾಯಿ ಕೊಟ್ಟಿದ್ದಾರೆ. ನಾವು 18,172 ಕೋಟಿ ಕೇಳಿದ್ರೆ ಅವರು ಕೊಟ್ಟಿರ್ತಕ್ಕಂಥದ್ದು 3,452 ಕೋಟಿ ರೂಪಾಯಿ. ಕರ್ನಾಟಕದ ಬಗ್ಗೆ, ಕರ್ನಾಟಕದ ಮೇಲೆ ದ್ವೇಷ ಸಾರಿಸ್ತಾ ಇದ್ದಾರೆ. 7 ತಿಂಗಳಾದರೂ ಕೂಡ ಪರಿಹಾರ ಕೊಡಲಿಲ್ಲ. ಈಗ ಕೋರ್ಟ್ನವರು ಹೇಳಿದ ಮೇಲೆ 3,454 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. ಯಾವತ್ತಾರು ಬರಗಾಲದ ಬಗ್ಗೆ, ಕರ್ನಾಟಕದ ಬರಗಾಲದ ಬಗ್ಗೆ, ಕರ್ನಾಟಕ ತೆರಿಗೆ ಹಂಚಿಕೆ ಬಗ್ಗೆ, ಕರ್ನಾಟಕದಲ್ಲಿ 15ನೇ ಹಣಕಾಸಿನ ಆಯೋಗ ಶಿಫಾರಸು ಮಾಡಿದ್ರ ಬಗ್ಗೆ, ಅಪ್ಪರ ಭದ್ರಾ ಯೋಜನೆಗೆ 5,300 ಕೋಟಿ ರೂಪಾಯಿ ಕೊಡ್ತೀವಿ ಅಂತೇಳಿ ಬಜೆಟ್ನಲ್ಲಿ ಹೇಳಿರೋದ್ರ ಬಗ್ಗೆ ಯಾವತ್ತಾರು ಮಾತಾಡಿದಾರ? ಅಮರೇಶ್ ನಾಯ್ಕನ್ನು ಮತ್ತೆ ಆಯ್ಕೆ ಮಾಡ್ತೀರಾ, ಓಟ್ ಕೊಡ್ತೀರಾ? ದಯಮಾಡಿ ನೀವು ಹೇಳಬೇಕು, ಮನೆ ಮನೆಗೆ ಹೋಗಿ ಹೇಳಬೇಕು, ಅಮರೇಶ್ ನಾಯ್ಕನಿಗೆ ಕೊಡಬಾರದು. ಈ ಸಾರಿ ಕಾಂಗ್ರೆಸ್ ಅಭ್ಯರ್ಥಿಯನ್ನೇ 100ಕ್ಕೆ 100 ನಾವು ಗೆಲ್ಲಿಸಬೇಕು ಅಂತೇಳಿ ತೀರ್ಮಾನವನ್ನು ಮಾಡಿ ನಮ್ಮ ಅಭ್ಯರ್ಥಿಯನ್ನು ಗೆಲ್ಲಿಸಬೇಕಲ್ವಾ? ನಾವು ಕೊಟ್ಟ ಮಾತಿನಂತೆ ನಡ್ಕೊಂಡಿದ್ದೀವಿ ಅಲ್ವಾ? ಎಲ್ಲ ಗ್ಯಾರಂಟಿಗಳನ್ನೆಲ್ಲ ಜಾರಿ ಮಾಡಿದ್ದೀವಿ ಅಲ್ವಾ? ಮೂವತ್ತಾರು ಸಾವಿರ ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ದೇನೆ. ಎಲ್ಲ ಗ್ಯಾರಂಟಿಗಳು ಜಾರಿಯಾಗಿದ್ದಾವೆ, ಜನರನ್ನ ತಲುಪಿದ್ದಾವೆ, ಮಧ್ಯವರ್ತಿಗಳ ಹಾವಳಿ ಇಲ್ಲ. ಒಂದು ವರ್ಷಕ್ಕೆ 50ರಿಂದ 60 ಸಾವಿರ ರೂಪಾಯಿ ಒಂದು ಕುಟುಂಬಕ್ಕೆ ಸಿಗ್ತಾ ಇದೆ. ಇದರ ಜೊತೆಗೆ ಎಐಸಿಸಿ ಅವರು ಕೂಡ 25 ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದಾರೆ. ಅವರು ಕೂಡ 5 ಗ್ಯಾರಂಟಿಗಳಿಗೆ ಮಲ್ಲಿಕಾರ್ಜುನ ಖರ್ಗೆಯವರು ಮತ್ತು ರಾಹುಲ್ ಗಾಂಧಿ ಅವರು ಸೈನ್ ಮಾಡಿ ಮನೆ ಮನೆಗೆ ಹಂಚತಕ್ಕಂಥ ಕೆಲಸವನ್ನು ಇಡೀ ದೇಶದಲ್ಲಿ ಮಾಡಿದ್ದಾರೆ. ನಮ್ಮೇಲೆ ವಿಶ್ವಾಸ ಇದೆಯಲ್ವಾ? ನಮ್ಮೇಲೆ ನಂಬಿಕೆ ಇದೆಯಲ್ವಾ? ನಾವು ಕೊಟ್ಟ ಮಾತಿನಿಂದ ನಡ್ಕೋತೀವಿ ಅಲ್ವಾ? ದಯಮಾಡಿ 7ನೇ ತಾರೀಕು ಮತಗಟ್ಟೆಗೆ ಹೋಗಿ ನಮ್ಮ ಪಕ್ಷದ ಅಭ್ಯರ್ಥಿಯನ್ನ ಆಶೀರ್ವಾದ ಮಾಡಿ ಅವರನ್ನು ಲೋಕಸಭೆಗೆ ಕಳಿಸಿಕೊಡಬೇಕು. ನಮ್ಮ ಪಕ್ಷದ ಅಭ್ಯರ್ಥಿ ರಿಟೈರ್ಡ್ ಐಎಎಸ್ ಆಫೀಸರ್. ಅವರು 35 ವರ್ಷಗಳ ಕಾಲ ಐಎಎಸ್ ಅಧಿಕಾರಿಯಾಗಿ ಈ ಕರ್ನಾಟಕ ರಾಜ್ಯದ ಜನರ ಸೇವೆಯನ್ನು ಮಾಡಿರ್ತಕ್ಕಂಥ ವ್ಯಕ್ತಿ, ಸೇವೆಗೆ ಬದ್ಧತೆ ಇರ್ತಕ್ಕಂಥ ವ್ಯಕ್ತಿ. ಮತ್ತೆ ಅವರನ್ನು ಆಯ್ಕೆ ಮಾಡಿ ಕಳಿಸಿದ್ರೆ ನಿಮ್ಮ ಧ್ವನಿಯಾಗಿ, ನಿಮ್ಮ ಪರವಾಗಿ ತಗೊಂಡೆ ನಾನು. ಏಯ್ ನಡೀಯ.
ನಿಮ್ಮ ಧ್ವನಿಯಾಗಿ ಕರ್ನಾಟಕದ ಪರವಾಗಿ ಧ್ವನಿ ಎತ್ತಕ್ಕಂಥ ಕೆಲಸವನ್ನ ಲೋಕಸಭೆಯಲ್ಲಿ ಮಾಡ್ತಾರೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ದಯಮಾಡಿ ಅಮರೇಶ್ ನಾಯಕನಿಗೆ ಮತ್ತೆ ಲೋಕಸಭೆಗೆ ಕಳಿಸಿಕೊಡಬೇಡಿ. ನಮ್ಮ ಕರ್ನಾಟಕದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನ ಆಯ್ಕೆ ಮಾಡಿ ಲೋಕಸಭೆಗೆ ಕಳಿಸಿಕೊಡಬೇಕು ಅಂತೇಳಿ ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆ ಮಾಡಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಿಮ್ಮೆಲ್ರಿಗೂ ನಮಸ್ಕಾರ.